ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಫಲಾನುಭವಿ ಸದಸ್ಯರ ಮಕ್ಕಳ ಶೈಕ್ಷಣಿಕವಾಗಿ ಉತ್ತೇಜನ ನೀಡಲು ವಿತರಿಸುವ ಸುಜ್ಞಾನ ನಿಧಿ ಶಿಷ್ಯವೇತನ ಪ್ರಸಕ್ತ ಸಾಲಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಹೊನ್ನಾವರ ತಾಲೂಕಾ ಯೋಜನಾ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಉದ್ಘಾಟಿಸಿ ಮಾತನಾಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತೆ ಸಮಾಜದಿಂದ ಬಂದ ಹಣವನ್ನು ಜಾತಿ ಧರ್ಮ ಎಂದು ತಾರತಮ್ಯ ಮಾಡದೆ ಎಲ್ಲಾ ಕ್ಷೇತ್ರದಲ್ಲಿಯೂ ಸಹಾಯ ಮಾಡುವ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಜನಪರ ಕೆಲಸ ಮಾಡುತ್ತಿದ್ದಾರೆ. ಯೋಜನೆಯ ಎಲ್ಲಾ ಕಾರ್ಯಕ್ರಮವು ಸಮಾಜಮುಖಿಯಾಗಿದ್ದು ಇತರೆ ಸಂಸ್ಥೆಗಳಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲು ಹೇಳಿದ ಹಾಗೆ ತಾವಂದರು ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲಿ ಜಾತಿ ಮತ ಧರ್ಮ ನೋಡದೆ ಎಲ್ಲರನ್ನ ಒಂದೇ ರೂಪದಲ್ಲಿ ನೋಡ್ತಾರೆ. ಎಲ್ಲರಿಗೂ ಎಲ್ಲ ಕ್ಷೇತ್ರದಲ್ಲಿ ತಮ್ಮ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಇವತ್ತು ಕೂಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ನೀಡ್ತಾ ಇದ್ದಾರೆ. ಶಂಕರ್ ಶೆಟ್ಟಿಯವರು ಅದರ ಬಗ್ಗೆ ಸವಿಸ್ತಾರವಾಗಿ ತಮಗೆಲ್ಲರಿಗೂ ವಿಚಾರವನ್ನು ಹೇಳಿದ್ದಾರೆ. ತಾವಂದರಿಗೆ ನಮ್ಮ ಈ ಕರಾವಳಿ ಭಾಗ ಅಂದರೆ ತುಂಬ ಇಷ್ಟ ಅವರಿಗೆ. ಹಾಗಾಗಿ ಅವರು ನಮ್ಮ ಕಾಸರಗೋಡು ಭಾಗದಲ್ಲಿ ಇವತ್ತು ಚೆನ್ನ ಭೈರಾದೇವಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ. ಇವತ್ತು ಅಂತ ಒಂದು ಸಂಸ್ಥೆ ನಮಗೆ ಸಿಕ್ಕಿರುವುದು ಅತ್ಯಂತ. ಪ್ರಸಕ್ತ ಸಾಲಿನಲ್ಲಿ ಸುಜ್ಞಾನ ವಿಧಿ ಶಿಷ್ಯವೇತನಕ್ಕೆ ಪ್ರಥಮ ಹಂತದಲ್ಲಿ ಆಯ್ಕೆಯಾದ 25 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕನಸನ್ನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ನನಸು ಮಾಡುತ್ತಿದ್ದಾರೆ. ಕೇವಲ ವಿದ್ಯಾವಂತರಾಗದೆ ವಿನಯವಂತರಾಗಬೇಕು, ಆಗ ಸಮಾಜ ನಮ್ಮನ್ನು ಗೌರವಿಸುತ್ತದೆ ಎಂದರು. ಮಾಡಿ ಅಂದ್ರೆ ಸಂಘಟಿಸಿ ಜನರನ್ನ ಒಟ್ಟುಗೂಡಿ ಅದು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬರುವ ರೀತಿಯಲ್ಲಿ ಮಾಡಿದಂತಹ ಅವರ ಒಂದು ಆ ಇಚ್ಛಾಶಕ್ತಿಗೆ ಆ ಧರ್ಮಸ್ಥಳ ದೇವರು ಅವರಿಗೆ ಆ ಒಂದು ಎಲ್ಲ ಜನರ ಕಷ್ಟವನ್ನ ಅರ್ಥಕೊಂಡು ಎಲ್ಲರಿಗೂ ಒಂದು ಒಳ್ಳೇದು ಮಾಡಬೇಕು ಅನ್ನುವ ಒಂದು ಆ ಭಾವನೆ ಬಂತಲ್ಲ ಅದಕ್ಕೆ ಕೋಟಿ ನಮನಗಳು. ಆ ಒಂದು ಸಂಘ ಅಂತ ಮಾಡಿದ್ರು, ಸಾಲ ಸಿಗುತ್ತೆ, ವಾರ ವಾರ ಮೀಟಿಂಗ್ ಆಗುತ್ತೆ, ಇಷ್ಟೇ ಇದೆ ಬಹಳಷ್ಟು ಸಂಘಗಳಲ್ಲಿ. ಆದರೆ ಈ ಧರ್ಮಸ್ಥಳ ಸಂಘದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಸರ್ಕಾರ ಒಂಥರ ಪ್ಯಾರಲಲ್ ಗೌರ್ಮೆಂಟ್ ಹೇಗೋ ಹಾಗೆ ನಡ್ಕೊಂಡು ಬರ್ತಾ ಇದೆ. ಅಲ್ಲಿಯ ಎಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ನಿಷ್ಠೆಯಿಂದ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಂಡು ಬರ್ತಾರೆ. ಅದರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಶಿಷ್ಯವೇತನ, ಸುಜ್ಞಾನ ಶಿಷ್ಯವೇತನ. ಜ್ಞಾನ ಇರಬೇಕು, ಸುಜ್ಞಾನ ಇರಬೇಕು, ಅದು ಒಳ್ಳೆಯದಾಗಿರ್ಬೇಕು. ಹೇಗಾಗಿದೆ ಅಂತಂದ್ರೆ ಎಲ್ಲರೂ ಪುಸ್ತಕದ ಬದನೆಕಾಯಿಗಳಾಗ್ಬಿಟ್ಟಿದೆ. ಪುಸ್ತಕದ ಬದನೆಕಾಯಿ ಅಥವಾ ಪುಸ್ತಕದ ಹುಳುಗಳು ಪ್ರಯೋಗಕ್ಕೆ ಬರೋದಿಲ್ಲ. ಅದು ಎಷ್ಟು ನಾವು ಥಿಯರಿಟಿಕಲಿ ಗೊತ್ತಿರುತ್ತೋ ಪ್ರಾಕ್ಟಿಕಲಿ ಕೂಡ ನಮ್ಗೆ ಅಷ್ಟೇ ಗೊತ್ತಿರಬೇಕು. ಒಂದು ಸಣ್ಣ ಸಾಮಾನ್ಯ ಉದಾಹರಣೆ ಹೇಳಬೇಕು ಅಂತಂದ್ರೆ, ಟೊಮೆಟೊ ಅದೊಂದು ತರಕಾರಿ, ಟೊಮೆಟೊ ಹಣ್ಣು ಅಂತ ಹೇಳಿದ್ರು ಅದು ಹಣ್ಣಿನ ಜಾತಿ ಆದ್ರೂ ಅದನ್ನ ತರಕಾರಿಯಾಗಿ ಬಳಸ್ಕೊಳ್ಳೋಂಥದ್ದು ಬುದ್ಧಿವಂತಿಕೆ. ಎಷ್ಟು ಓದಿದ್ರು ಈ ಫಸ್ಟ್ ರ್ಯಾಂಕ್ ರಾಜ್ಯ ತರ ಆಗ್ಬಾರ್ದು. ನಾವು ಒಂದು ಸಾಮಾನುಗಳನ್ನು ತಕೊಳ್ಳಿಕ್ಕೆ ಅಥವಾ ತರಕಾರಿ ಅಂಗಡಿಗೆ ಹೋದ್ವಿ ಅಂತ ಆದ್ರೆ ಈ ಗಟ್ಟಿ ವಸ್ತುಗಳನ್ನ ಗಟ್ಟಿ ತರಕಾರಿಗಳನ್ನೆಲ್ಲ ಮೊದಲು ತಕೊಂಡು ಲಾಸ್ಟ್ ಅಲ್ಲಿ ಟೊಮೆಟೊ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ತಕೊಂಡ್ರೆ ಅದು ಬುದ್ಧಿವಂತಿಕೆ ಅಂದ್ರೆ ಅದು ಕಾಮನ್ ಸೆನ್ಸ್. ಯೋಜನೆಯ ನಿರ್ದೇಶಕ ಶಂಕರ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆಯು ವಿವಿಧ ಕಾರ್ಯಕ್ರಮದ ಮೂಲಕ ಜನಾನುರಾಗಿಯಾಗಿದೆ. ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗಲು ಶಿಷ್ಯವೇತನ ನೀಡುತ್ತಿದ್ದು, ಇದುವರೆಗೆ 54.7 ಕೋಟಿ ಹಣವನ್ನು ವಿನಿಯೋಗಿಸಲಾಗಿದೆ. ಈ ಬಾರಿ ಮಾರ್ಚ್ 31ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಒದಗಿಸಲಾಗಿದೆ. ಅಲ್ಲದೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಜೊತೆ ಜ್ಞಾನದೀಪ ಎನ್ನುವ ಕಾರ್ಯಕ್ರಮದ ಮೂಲಕ ಅತಿಥಿ ಶಿಕ್ಷಕರನ್ನು ನೀಡುತ್ತಿದೆ ಎಂದು ಯೋಜನೆಯ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಶಿಕ್ಷಣ ಇಲಾಖೆಯ ಗಜಾನನ್ ನಾಯ್ಕ್ ಶೈಕ್ಷಣಿಕವಾಗಿ ಕೊಡುಗೆ ನೀಡುತ್ತಿರುವ ಯೋಜನೆಗೆ ಕಾರ್ಯಕ್ಕೆ ಅಭಿನಂದಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅಗತ್ಯತೆ ವಿವರಿಸಿದರು.
ಯೋಜನಾಧಿಕಾರಿ ವಸಂತಿ ಅಮೀನ್ ಸ್ವಾಗತಿಸಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಯಮುನಾ ವಂದಿಸಿದರು ವಲಯದ ಮೇಲ್ವಿಚಾರಕ ನಾಗರಾಜ್ ಉಪ್ಪೋಣಿ ಕಾರ್ಯಕ್ರಮ ನಿರ್ವಹಿಸಿದರು ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ ಹೊನ್ನಾವರ್ ನೆರೆಯ ಗೋವಾ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿಢೀರ್ ಏರಿಕೆಯಾಗುತ್ತಿದ್ದಂತೆ ಗಡಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲಾಡಳಿತವು ಎಚ್ಚೆತ್ತುಕೊಂಡಿದೆ ಇಷ್ಟು ದಿನ ಕೇವಲ ಕೇರಳ ಮಹಾರಾಷ್ಟ್ರದಿಂದ ಬರುತ್ತಿದ್ದವರಿಗೆ ಮಾತ್ರ ಕಡ್ಡಾಯಗೊಳಿಸಿದ್ದ ಆರ್ಟಿಪಿಸಿಆರ್ ನಿಯಮವನ್ನು ಇದೀಗ ಗೋವಾಕ್ಕೂ ಜಾರಿಗೊಳಿಸಿದೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇದ್ದಲ್ಲಿ ಮಾತ್ರ ಗಡಿಯಲ್ಲಿ ರಾಜ್ಯಕ್ಕೆ ಪ್ರವೇಶವನ್ನು ನೀಡಲಾಗುತ್ತಿದ್ದು ಆರ್ಟಿಪಿಸಿಆರ್ ಇಲ್ಲದವರಿಗೆ ವಾಪಸ್ ಕಳುಹಿಸುವ ಕೆಲಸ ಮಾಡುತ್ತಿರುವುದು ಮಾಹಿತಿ ಇಲ್ಲದೆ ಬಂದವರು ಪರದಾಡುವಂತಾಗಿದೆ ಒಂದೆಡೆ ಗಡಿಯಲ್ಲಿ ಪ್ರವೇಶಿಸುವ ವಾಹನಗಳನ್ನು ಕಟ್ಟುನಿಟ್ಟಾಗಿ ತಪಾಸಣೆಗೊಳಿಸಿಪಡುತ್ತಿರುವ ಪೊಲೀಸ್ ಇನ್ನೊಂದೆಡೆ ರಾಜ್ಯಕ್ಕೆ ಎಂಟ್ರಿ ಕೊಡಲು ಕಡ್ಡಾಯವಾಗಿ ಕೋವಿಡ್ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಯನ್ನು ಪರಿಶೀಲಿಸುತ್ತಿರುವ ಸಿಬ್ಬಂದಿ ಮತ್ತೊಂದೆಡೆ ನೆಗೆಟಿವ್ ವರದಿ ಇಲ್ಲದೆ ಬಂದಿದ್ದ ವಾಹನ ಸವಾರರನ್ನು ಗಡಿಯಲ್ಲೇ ತಡೆದು ವಾಪಸ್ ಕಳುಹಿಸುತ್ತಿರುವುದು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ಗೋವಾ ಗಡಿ ಪ್ರದೇಶವಾದ ಕಾರವಾರ ತಾಲೂಕಿನ ಮಾಜಾಳಿಯಲ್ಲಿ ರಾಜ್ಯ ಸರ್ಕಾರ ನಿನ್ನೆ ರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಗೋವಾದಿಂದ ಬರುವವರೆಗೂ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಯನ್ನು ಕಡ್ಡಾಯಗೊಳಿಸಿದ್ದು ಜಿಲ್ಲೆಯ ಗೋವಾ ಗಡಿಯಲ್ಲಿ ಜಿಲ್ಲಾಡಳಿತ ಹದ್ದಿನ ಕಣ್ಣೀರಿಸಿದೆ ಇಷ್ಟು ದಿನ ಕೇರಳ ಹಾಗೂ ಮಹಾರಾಷ್ಟ್ರದಿಂದ ಬರುತ್ತಿದ್ದ ವಾಹನಗಳನ್ನು ಮಾತ್ರ ತಡೆದು ಆರ್ಟಿಪಿಸಿಆರ್ ನೆಗೆಟಿವ್ ವರದಿಯನ್ನು ಕೇಳಲಾಗುತ್ತಿತ್ತು ಆದರೆ ಹೊಸ ವರ್ಷಾಚರಣೆ ಬಳಿಕ ಗೋವಾದಲ್ಲಿ ಏಕಾಏಕಿಯಾಗಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದ್ದು ಇದೀಗ ಗೋವಾ ರಾಜ್ಯವನ್ನು ಕೊರೋನಾ ಆತಂಕದ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಹೀಗಾಗಿ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿ ಭಟ್ಕಳ ತಾಲೂಕಿನ ಶಿರೂರ್ ಜೊಯ್ಡಾ ತಾಲೂಕಿನ ಅನ್ಮೋಡ್ ಹಾಗೂ ದಾಂಡೇಲಿಯ ಬರ್ಚಿಯಲ್ಲಿ ಅಂತಾರಾಜ್ಯ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದ್ದು ಕಟ್ಟುನಿಟ್ಟಿನ ತಪಾಸಣೆಯನ್ನು ಕೈಗೊಳ್ಳಲಾಗುತ್ತಿದೆ ಕೊರೋನಾ ಆತಂಕವಿರುವ ರಾಜ್ಯಗಳಿಂದ ಆಗಮಿಸುವವರಿಗೆ ಕಡ್ಡಾಯವಾಗಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಯನ್ನು ಪರಿಶೀಲನೆ ಮಾಡುವಂತೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ನಿಯಮಗಳನ್ನು ಕೋವಿಡ್ ನಿಯಂತ್ರಣ ಸಂಬಂಧಿಸಿದಂತೆ ಹೊರಡಿಸಿದೆ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದೆ ಅಂತ ಹೇಳಿದರೆ ಈಗ ಗೋವಾದಲ್ಲಿ ನಮ್ಮ ಬಾರ್ಡರ್ ಇರುವಂಥ ರಾಜ್ಯವಾದ ಗೋವಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಸೋಂಕು ಹರಡ್ತಾ ಇರೋದರಿಂದ ಡಬಲ್ ಡಿಜಿಟ್ ಪಾಸಿಟಿವಿಟಿ ರೇಟಲ್ಲಿ ಇರುವುದರಿಂದ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲೂ ಸಹಿತ ಪಾಸಿಟಿವಿಟಿ ರೇಟ್ ದಿನನಿತ್ಯ ಹೆಚ್ಚಾಗ್ತಾ ಇರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಬಿಗಿ ಕ್ರಮಗಳನ್ನು ವಹಿಸಬೇಕಾಗಿರುವ ಅವಶ್ಯಕತೆ ಇದೆ ಈಗ ನಿನ್ನೆ ಸರ್ಕಾರ ಸುತ್ತೋಲೆಯಲ್ಲಿ ಮಹಾರಾಷ್ಟ್ರ ಮತ್ತು ಕೇರಳದಿಂದ ಬರುವವರು 72 ಗಂಟೆಗಳ ಒಳಗೆ ಇರುವಂಥ ಆರ್ಟಿಪಿಸಿಆರ್ ನೆಗೆಟಿವ್ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಏನು ಆದೇಶ ಇತ್ತು ಅದನ್ನು ಗೋವಾಗೂ ಕೂಡ ಎಕ್ಸ್ಟೆಂಡ್ ಮಾಡಿರ್ತಾರೆ ಸೊ ಇದು ಚಾಲ್ತಿಗೆ ಬರ್ತದೆ ಸೊ ಗೋವಾದಿಂದ ಕೂಡ ಬರುವವರು ಮಹಾರಾಷ್ಟ್ರ ಕೇರಳ ಮತ್ತು ಗೋವಾದಿಂದ ಬರುವಂಥ ಯಾರೇ ಇದ್ರೂ ಕೋವಿಡ್ ಡಬಲ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಜೊತೆ ಆರ್ಟಿಪಿಸಿಆರ್ ನೆಗೆಟಿವ್ ಸರ್ಟಿಫಿಕೇಟ್ ವ್ಯಾಲಿಡ್ ಫಾರ್ 72 hours ಆ 72 hours ಒಳಗಡೆ ವ್ಯಾಲಿಡಿಟಿ ಇರುವಂಥ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗಿದೆ ಸೊ ಇದನ್ನು ನಾವು ಬಿಗಿಯಾಗಿ ಆಚರಣೆ ಮಾಡ್ತೀವಿ ನಿಗಾ ವಹಿಸ್ತೀವಿ ಸೊ ಬರ್ಚಿ ಮಾಜಲಿ ಅನ್ಮೋಡ್ ಮತ್ತು ಭಟ್ಕಲ ಶಿರೂರ್ ಇಲ್ಲಿ ನಾಲ್ಕನ್ನು ನಾವು ಇಂಟರ್ ಸ್ಟೇಟ್ ಚೆಕ್ಪೋಸ್ಟ್ ಥರನೇ ನಾವು ಅದನ್ನು ನಿಯಮ ಮಾಡ್ಕೊಂಡಿದ್ವಿ ಅಲ್ಲಿ 24/7 ಟೀಮ್ ಇರ್ತದೆ ತಾಲೂಕು ಲೆವೆಲ್ ಆಫೀಸರ್ಸ್ ಹ್ಯಾವ್ ಬಿನ್ ಅಪಾಯಿಂಟೆಡ್ ಅಸ್ ನೋಡಲ್ ಆಫೀಸರ್ಸ್ ಆಲ್ಸೋ ಸೊ ಅಲ್ಲಿ ನಾವು ಇದನ್ನು ಟೆಸ್ಟ್ ಮಾಡ್ತೀವಿ ಚೆಕ್ ಮಾಡ್ತೀವಿ 72 hours ನೆಗೆಟಿವ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದರೆ ಅವ್ರನ್ನ ವಾಪಸ್ ಕಳಿಸುವಂಥ ಕ್ರಮ ಕೂಡ ವಹಿಸಲಾಗುವುದು ಅದರಿಂದ ಯಾರೂ ಕೂಡ ಈ ಇಲ್ಲಿಂದ ಬರುವವರು ನೆಗೆಟಿವ್ ಸರ್ಟಿಫಿಕೇಟ್ ಇಲ್ಲದೆ ಬರುವುದು ಬೇಡ ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ ಸರ್ಕಾರದ ಹೊಸ ನೀತಿಯಂತೆ ಈಗ ಅಂತಾರಾಜ್ಯ ಗಡಿಗಳಲ್ಲಿರುವಂಥ ತನಿಖಾ ಠಾಣೆಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರುವಂಥ ಈ ಗೋವಾ ಮಹಾರಾಷ್ಟ್ರ ಕೇರಳದವರಿಗೆ 72 hours ಪ್ರಯೋರ್ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಕಂಪಲ್ಸರಿ ಮಾಡಿರೋದ್ರಿಂದ ಇದನ್ನು ನಾವೀಗ ನಮ್ಮ ಮಾಜಾಳಿಯಲ್ಲಿ ಇದನ್ನು ಸ್ಟ್ರಿಕ್ಟಾಗಿ ಪಾಲನೆ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ನಿನ್ನೆ ರಾತ್ರಿ 10 ಗಂಟೆಯಿಂದ ನಾವು ಈ ಪಾಲಿಸಿಯನ್ನು ಸ್ವತಃ DC ಸಾಹೇಬರು SP ಮೇಡಮ್ ಮತ್ತೆಲ್ಲರೂ ಬಂದುಬಿಟ್ಟು ಇದನ್ನು ಚಾಲನೆ ಕೊಟ್ಬಿಟ್ಟಿದ್ದಾರೆ ಸೊ ನಿನ್ನೆ ರಾತ್ರಿ 10 ಗಂಟೆಯಿಂದ ನಾವು ಕಂಪ್ಲೀಟಾಗಿ ಯಾರು ಆರ್ಟಿಪಿಸಿಆರ್ 72 hours ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಇದ್ದರೆ ನಾವು ಒಳಗೆ ಬಿಡ್ತಾ ಇಲ್ಲ ಈಗ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಇರೋರನ್ನು ಕಡಾಖಂಡಿತವಾಗಿ ನಾವು ಹಿಂದೆ ಆಗ್ತಾ ಇದ್ದೀವಿ ಸೊ ದಟ್ ಅಟ್ಲೀಸ್ಟ್ ಒಂದು ಮೆಸೇಜ್ ಹೋಗ್ಬಿಡಲಿ ಅಂತ ಈ ಚೆಕ್ ಪೋಸ್ಟ್ನಲ್ಲಿ ಈಗಲೇ ನಾವು ಸ್ಟಾರ್ಟ್ ಮಾಡಿದರೆ ಆ ಮೆಸೇಜ್ ಹೋಗ್ಬಿಡುತ್ತೆ ಸೊ ಬಾಕಿಯವರು ಬರಲಿಕ್ಕೂ ಬರಲ್ಲ ಆಮೇಲೆ ಮುಂದ್ಗಡೆ
ಈಸಿ ಆಗಿಬಿಡುತ್ತೆ ಇಲ್ಲ ಈಗ ಪೆಟ್ರೋಲ್ ತರಲಿಕ್ಕೆ ಹೋದ್ರೆ ನಿನ್ನೆಯಿಂದಲೇ ನಾವು ಹೇಳಿದ್ವಿ ಬಟ್ ಕೆಲವರು ಇಲ್ಲಿ ಮಿಸ್ ಆಗಿ ಹೋಗಿದ್ದಾರೆ ಅನ್ಸುತ್ತೆ ಏನು ಹೇಳಿದೆ ಕೇಳಿದೆ ಅದು ಅವ್ರಿಗೆ ಈಗ ಅದಕ್ಕೆ ಆರ್ ಟಿ ಪಿ ಸರ್ಗೆ ವಾಪಸ್ ಕಳಿಸಿದ್ವಿ ಆರ್ ಟಿ ಪಿ ಸರ್ ತೊಗೊಂಡೇ ಬರ್ತದಂತ ಅದು ಒಂದು ಮೆಸೇಜ್ ಹೋಗಲಿ ಅಂತ ಫಸ್ಟೇ ಬಿಟ್ಟು ಇನ್ನು ಬೆಂಗಳೂರು ಹಾಗೂ ನೆರೆಯ ಉಡುಪಿ ಮಂಗಳೂರಿನಲ್ಲೂ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಈ ನಿಟ್ಟಿನಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಬರುವವರ ಮೇಲೆ ನಿಗಾ ಇರಿಸಲು ಜಿಲ್ಲೆಯ ಹಳಿಯಾಳ್ ತಾಲೂಕಿನ ಮಾವಿನಕೊಪ್ಪ ಶಿರಸಿ ತಾಲೂಕಿನ ಚಿಪಿಗಿ ಯಲ್ಲಾಪುರ ಮುಂಡಗೋಡು ತಾಲೂಕಿನ ಬಾಚಣಗಿ ಸಿದ್ದಾಪುರ ತಾಲೂಕಿನ ಚೂರಿಕಟ್ಟೆಯಲ್ಲಿ ಅಂತರ್ಜಿಲ್ಲಾ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ ಬೆಂಗಳೂರಿನಿಂದ ಜಿಲ್ಲೆಗೆ ಬರುವವರ ಮಾಹಿತಿಯನ್ನು ಸಹ ಕಲೆಹಾಕಿ ಅದನ್ನು ಗ್ರಾಮೀಣ ಮಟ್ಟದ ಟಾಸ್ಕ್ ಫೋರ್ಸ್ಗಳಾಗಿ ರವಾನೆ ಮಾಡಲಾಗುತ್ತದೆ ಬೆಂಗಳೂರಿನಿಂದ ಬಂದವರು ಕಡ್ಡಾಯವಾಗಿ ಕ್ವಾರಂಟೈನ್ಗೆ ಒಳಗಾಗಬೇಕಿದ್ದು ಬಳಿಕ ಅವರು ಸ್ವಾಬ್ ತೆಗೆದು ಪರೀಕ್ಷೆಗೆ ಕಳುಹಿಸಿಕೊಡಲಾಗುತ್ತದೆ ಇನ್ನು ಜಿಲ್ಲೆಯ ಗೋವಾ ಗಡಿಯಲ್ಲಿ ಆಗಮಿಸಿದ್ದ ಪ್ರತಿಯೊಂದು ವಾಹನಗಳನ್ನು ತಪಾಸಣೆಗೊಳಪಡಿಸಲಾಗುತ್ತಿದ್ದು ಆರ್ಟಿಪಿಸಿಆರ್ ನೆಗೆಟಿವ್ ಇಲ್ಲದವರಿಗೆ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಪ್ರವೇಶ ನೀಡುತ್ತಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆ ಕೊನೆಗೂ ಜಿಲ್ಲಾಡಳಿತ ಎಚ್ಚೆತ್ತು ಗಡಿಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಕೈಗೊಳ್ಳುತ್ತಿದ್ದು ಕೊರೋನಾ ಕಟ್ಟಿಹಾಕಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆದರೆ ಈಗಾಗಲೇ ನ್ಯೂ ಇಯರ್ ಮುಗಿಸಿ ಸಾಕಷ್ಟು ಮಂದಿ ಜಿಲ್ಲೆಗೆ ಆಗಮಿಸಿದ್ದು ಇವರನ್ನು ಪತ್ತೆ ಹಚ್ಚಲು ಯಾವ ಕ್ರಮ ಕೈಗೊಡುತ್ತದೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಹವ್ಯಾಸ ಉದ್ಯೋಗ ಪ್ರವೃತ್ತಿಗಳಿರುತ್ತದೆ ಇಲ್ಲೊಬ್ಬ ಮನುಷ್ಯ ಪ್ರತಿನಿತ್ಯ ರಸ್ತೆಯ ಅಕ್ಕಪಕ್ಕ ಚರಂಡಿ ಅಂಗಡಿ ಬಾಗಿಲಲ್ಲಿ ಬಿದ್ದ ಕಸವನ್ನು ಒಟ್ಟುಗೂಡಿಸಿ ಬೆಂಕಿ ಇಟ್ಟು ಸಂತೃಪ್ತಿ ಕಾಣುತ್ತಿದ್ದಾನೆ ಈ ಕುರಿತು ಒಂದು ವರದಿ ಹೆಸರು ಸಾಲೋದರ್ ಜನತೆ ಈತನನ್ನು ಮಯೂರ ಅಂತ ಕರೆಯುತ್ತಾರೆ ಇದೇ ಹೆಸರಿನಲ್ಲಿ ಪರಿಚಿತನಾಗಿದ್ದಾನೆ ಹೊನ್ನಾವರ ತಾಲೂಕಿನ ಮೊಗ್ವಾದ ಬಂಕನ ಬಯಲಿನ ಹತ್ತಿರದವನು ಮನೆಯಲ್ಲಿ ಅಕ್ಕನೊಂದಿಗೆ ವಾಸ್ತವ್ಯ ಮಾಡಿಕೊಂಡಿದ್ದು ಸಾಕಷ್ಟು ಜಮೀನು ಕೂಡ ಇದೆ ಈತನಿಗೆ ಬುದ್ಧಿ ಸಾಂದ್ರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಅನ್ನುವ ರೀತಿಯಲ್ಲಿ ಕಂಡುಬರುತ್ತಾನೆ ಹಾಗಾಗಿ ಮನೆಯ ವ್ಯವಹಾರವನ್ನು ಅಕ್ಕನೇ ನೋಡಿಕೊಳ್ಳುತ್ತಿದ್ದು ಈತ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಇದ್ದದ್ದೇ ಹೆಚ್ಚು ಸದ್ಯದ ಮಟ್ಟಿಗೆ ಈತ ಕವಲಕ್ಕಿಯಲ್ಲಿ ಉಳಿದುಕೊಂಡಿದ್ದು ಬಸ್ ತಂಗುದಾಣವೇ ಈತನ ವಾಸ್ತವ್ಯದ ಸ್ಥಳವಾಗಿದೆ ಈತ ಹಲವು ವರ್ಷಗಳಿಂದ ಬಾಸ್ಕೇರಿ ಹುಲಿಯಪ್ಪನಕಟ್ಟೆ ಮೂರ್ಕಟ್ಟೆ ಕವಲಕ್ಕಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯ ಅಂಗಡಿ ಮುಂಗಟ್ಟಿನಿಂದ ಹಿಡಿದು ಇತರೆ ಜಾಗದಲ್ಲಿ ಬಿದ್ದಿರುವ ಕಸವನ್ನು ಕೂಡ ಹೆಕ್ಕಿ ಒಟ್ಟುಗೂಡಿಸಿ ಬೆಂಕಿ ಹಚ್ಚುತ್ತಾನೆ ಸದ್ಯದ ಮಟ್ಟಿಗೆ ಕವಲಕ್ಕಿ ಬಸ್ ತಂಗುದಾಣದಲ್ಲಿ ವಾಸ್ತವ್ಯ ಮಾಡಿಕೊಂಡಿದ್ದಾನೆ ಪ್ರತಿದಿನ ಕವಲಕ್ಕಿ ಸುತ್ತಮುತ್ತಲಿನ ಕಸಗಳನ್ನು ಹೆಕ್ಕಿ ಒಂದು ಕಡೆ ರಾಶಿ ಹಾಕಿ ಬೆಂಕಿ ಹಚ್ಚಿ ಕಸ ಸುಟ್ಟು ಬೆಂಕಿ ಆರುವ ತನಕ ಅಲ್ಲೇ ಇದ್ದು ಇಡೀ ಕವಲಕ್ಕಿ ಹೊಳೆಯುವಂತೆ ಮಾಡುತ್ತಿದ್ದಾನೆ ಈ ಹಿಂದೆ ಆತ ನಿರ್ದಿಷ್ಟ ಕೆಲಸ ಮಾಡಿಕೊಂಡಿರಲಿಲ್ಲ ಅಲ್ಲಿ ಇಲ್ಲಿ ಓಡಾಡಿಕೊಂಡಿದ್ದೇ ಹೆಚ್ಚು ಒಂದು ಸಮಯ ಹೊನ್ನಾವರ್ ಬಸ್ ತಂಗುದಾಣದ ಕ್ಯಾಂಟೀನ್ ನಲ್ಲಿ ಕೆಲಸಕ್ಕೆ ಇದ್ದಿದ್ದು ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಕೆಲಸಕ್ಕೆ ಸೇರಿದ ಸಾಧ್ಯತೆ ಕಡಿಮೆ ಇದೆ ಓಡಾಡಿಕೊಂಡಿದ್ದ ಈತನಿಗೆ ಊಟ ತಿಂಡಿಯ ಸಮಸ್ಯೆ ಕಾಡುತ್ತಿತ್ತು ಸುಮ್ಮನೆ ಕೇಳಲು ಆಗುತ್ತಿರಲಿಲ್ಲ ಆಗ ಈತ ಈ ಸ್ವಚ್ಛತಾ ಕೆಲಸವನ್ನು ಕಂಡುಕೊಂಡ ಯಾರು ಪ್ರೇರೇಪಿಸಿ ಈತ ಕಸ ಹೆಕ್ಕುವ ಕೆಲಸ ಮಾಡುತ್ತಿಲ್ಲ ಇವನಷ್ಟಕ್ಕೆ ಇವನು ಕಸ ಸ್ವಚ್ಛಗೊಳಿಸುವ ಕೆಲಸ ಮಾಡಿಕೊಂಡು ಯಾರಿಗೂ ಉಪದ್ರವಿಯಾಗದೆ ಸ್ಥಳೀಯ ಜನರ ವಿಶ್ವಾಸ ಗಳಿಸಿದ್ದಾನೆ ಸ್ಥಳೀಯವಾಗಿ ಇಷ್ಟು ಕೆಲಸ ಮಾಡುತ್ತಿದ್ದರೂ ಕೂಡ ಈತ ಯಾರ ಹತ್ತಿರವೂ ಹಣ ಕೇಳುವುದಿಲ್ಲ ಯಾರ ಅಂಗಡಿ ಬಾಗಿಲಿನಲ್ಲಿ ಬಂದು ನಿಲ್ಲುವುದು ಕೂಡ ಇಲ್ಲ
ಏನನ್ನು ಕೇಳದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾತೆ ಆಡದೆ ತನ್ನ ಕೆಲಸ ಮಾಡುತ್ತಿರುತ್ತಾರೆ ಈತನ ಕೆಲಸ ನೋಡಿ ಜನರೇ ಊಟ ತಿಂಡಿಗೆ ಅಂತ ಹಣ ನೀಡುತ್ತಾರೆ ಕೆಲವರು ಹೋಟೆಲ್ ನಲ್ಲಿ ತಿಂಡಿ ತಿನಿಸುತ್ತಾರೆ ಇನ್ನು ಕೆಲವರು ಮನೆಯಲ್ಲಿ ಊಟ ತಿಂಡಿ ನೀಡುತ್ತಾರೆ ಯಾರ ಮನೆಗೆ ಹೋಗಿ ಊಟ ತಿಂಡಿ ಮಾಡಿದರು ಅವರು ಹೇಳದೇ ಇದ್ದರು ಪ್ಲೇಟ್ ತೊಳೆದು ಊಟ ಮಾಡಿದ ಸ್ಥಳ ಸ್ವಚ್ಛ ಮಾಡಿ ಅಲ್ಲೂ ಕೂಡ ತನ್ನ ಸ್ವಚ್ಛತೆ ಕಾಪಾಡಿಕೊಳ್ಳುತ್ತಾನೆ ಈತ ತೆಂಗಿನ ಗರಿಯನ್ನು ನೆಯ್ಯುವುದರಲ್ಲಿ ನಿಪುಣ ಎಂದು ಸ್ಥಳೀಯರು ಹೇಳುತ್ತಾರೆ ಈತನ ಮನೆಯಲ್ಲಿ ಸಾಕಷ್ಟು ತೆಂಗಿನ ಮರಗಳಿದ್ದು ತೆಂಗಿನ ಗರಿಗಳು ತುಂಬಾನೇ ಸಿಗುತ್ತದೆ ಈತನ ಅಕ್ಕ ಇದನ್ನು ಒಟ್ಟುಗೂಡಿಸಿ ನೆಯ್ಗೆ ಮಾಡಿ ಮಾರುತ್ತಾರೆ ಈತ ಮನೆಯಲ್ಲಿ ಇದ್ದಾಗ ಇದೇ ಕೆಲಸದಲ್ಲಿ ತೊಡಗಿಕೊಂಡಿರುತ್ತಾನೆ ಸುಂದರವಾಗಿ ಅಚ್ಚುಕಟ್ಟಾಗಿ ಮಡ್ಲು ನೆಯ್ಯುತ್ತಾನೆ ಎಂದು ಸ್ಥಳೀಯರು ಹೇಳುತ್ತಾರೆ ಈತ ಯಾರಲ್ಲೂ ಹಣ ಕೇಳದೆ ಅಂಗಡಿ ಬಾಗಿಲಲ್ಲಿ ನಿಂತು ತಿಂಡಿ ತಿನಿಸು ಕೇಳದೆ ತಾನು ಏನಾದರೂ ಮಾಡಬೇಕು ಎಂದು ಕಸ ಹೆಕ್ಕುವ ಕೆಲಸ ಆಯ್ಕೆ ಮಾಡಿಕೊಂಡಿದ್ದಾನೆ ಯಾರಾದರೂ ಅವರಾಗೆ ಏನಾದರೂ ಕೊಟ್ಟರೆ ಪಡೆದುಕೊಳ್ಳುತ್ತಾನೆ ಯಾರಿಗೂ ಕೂಡ ಯಾವ ರೀತಿಯ ಕಿರಿಕಿರಿಯನ್ನು ಕೂಡ ಕೊಡದೆ ಸ್ವತಂತ್ರವಾಗಿ ಬದುಕುತ್ತಿದ್ದಾನೆ ಮಾತನಾಡಿಸಿದರೆ ಈತ ಸರಿಯಾಗಿ ಮಾತನಾಡುತ್ತಾನೆ ತನ್ನ ಹೆಸರು ಕುಟುಂಬ ಇನ್ನಿತರ ಮಾಹಿತಿ ನೀಡುತ್ತಾನೆ ಯಾಕೆ ಈ ಕೆಲಸ ಮಾಡುತ್ತೀಯ ಅಂದ್ರೆ ದುಡ್ಡು ಕೊಡ್ತಾರೆ ತಿಂಡಿ ಕೊಡ್ತಾರೆ ಅಂತ ಹೇಳ್ತಾನೆ ಮನೆಗೆ ಯಾಕೆ ಹೋಗುತ್ತಿಲ್ಲ ಎಂದು ಕೇಳಿದರೆ ಈಗ ಹೋಗಬೇಕು 26 ಮುಗ್ವ ಹಬ್ಬ ಇದೆ ಅದಕ್ಕೆ ಹೋಗ್ತೇನೆ ಎಂದು ಹೇಳ್ತಾನೆ ಈತನ ಸ್ವಚ್ಛತಾ ಕೆಲಸಕ್ಕೆ ಸರ್ಕಾರ ಸಂಘ ಸಂಸ್ಥೆ ಗುರುತಿಸಿ ಸತ್ಕರಿಸಬೇಕಿದೆ ಸರ್ಕಾರದ ಮಟ್ಟದಲ್ಲಿ ಸಿಗುವ ಪ್ರಶಸ್ತಿ ಪುರಸ್ಕಾರಗಳಿಗೆ ಈತನ ಹೆಸರು ಸೂಚಿಸಬೇಕಿದೆ ಅದೆಷ್ಟೋ ಗ್ರಾಮೀಣ ಸಾಧಕರು ಪ್ರತಿಭೆಗಳು ಇಂದು ದೇಶಮಟ್ಟದಲ್ಲಿ ಪುರಸ್ಕಾರಕ್ಕೆ ಒಳಗಾಗುತ್ತಿದ್ದಾರೆ ಒಂದು ಮಾತನಾಡದೆ ಯಾವ ಅಪೇಕ್ಷೆಯೂ ಇಲ್ಲದೆ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡ ಈತನಿಗೆ ಸರ್ಕಾರ ಗುರುತಿಸಬೇಕಾಗಿದೆ ನಿಜಕ್ಕೂ ಸಾಲೋದರ್ ಮಾಡುತ್ತಿರುವ ಕೆಲಸವನ್ನು ನಾವು ಮೆಚ್ಚಲೇಬೇಕು ಪ್ರತಿನಿತ್ಯ ಕಸ ಹೆಕ್ಕಿ ಒಟ್ಟುಗೂಡಿಸಿ ಬೆಂಕಿ ಹಚ್ಚಿ ಇಡೀ ಕವಲಕ್ಕೆ ಸ್ವಚ್ಛ ಮಾಡುತ್ತಿದ್ದಾನೆ ಬಸ್ ಸ್ಟ್ಯಾಂಡ್ನಲ್ಲೇ ಮಲಗಿ ಇಲ್ಲೇ ಇದ್ದು ಸ್ವಚ್ಛತೆ ಮಾಡುತ್ತಿದ್ದಾನೆ ಈತನ ಕೆಲಸಕ್ಕೆ ಪ್ರತಿಯೊಬ್ಬರೂ ಕೃತಜ್ಞತೆ ಸಲ್ಲಿಸಲೇಬೇಕಾಗಿದೆ ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ ಹೊನ್ನಾವರ್ ಹೊನ್ನಾವರ್ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಸಾವು ನೋವುಗಳು ಸಂಭವಿಸುತ್ತಿದ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ನೂರಾರು ಸಾರ್ವಜನಿಕರು ಸೇರಿ ಬುಧವಾರ ಗ್ರಾಮ ಪಂಚಾಯತ್ ಎದುರು ಸಾಂಕೇತಿಕವಾಗಿ ಧರಣಿ ನಡೆಸಿ ಐಆರ್ಬಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಹಳದಿಪುರ ಗ್ರಾಮ ಪಂಚಾಯತ್ಗೆ ಆಗಮಿಸಿದ ಸದಸ್ಯರು ಹಾಗೂ ನೂರಾರು ಸಾರ್ವಜನಿಕರು ಪ್ರತಿಭಟನೆ ಸಲ್ಲಿಸುವ ಮೂಲಕ ಐಆರ್ಬಿ ಕಂಪನಿ ವಿರುದ್ಧ ಧಿಕ್ಕಾರ ಕೂಗಿದರು ಧರಣಿ ನಿರತ ಪ್ರತಿಭಟನಾಕಾರರು ಐಆರ್ಬಿ ಕಂಪನಿಯ ಅಧಿಕಾರಿಗಳು ನಮ್ಮ ಸಮಸ್ಯೆ ಆಲಿಸಿ ಪರಿಹಾರ ಸೂಚಿಸಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದರು ಈ ವೇಳೆಗೆ ಆಗಮಿಸಿದ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಹಾಗೂ ಹೊನ್ನಾವರ್ ಪಿಎಸ್ಐಗಳಾದ ಶಶಿಕುಮಾರ್ ಹಾಗೂ ಮಹಾಂತೇಶ್ ಸ್ಥಳಕ್ಕಾಗಮಿಸಿ ಧರಣಿ ನಿರತ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಿದರು ಐಆರ್ಬಿ ಕಂಪನಿಯ ಅಧಿಕಾರಿಗಳು ಬಂದು ಸಮಸ್ಯೆ ಇತ್ಯರ್ಥವಾಗುವವರೆಗೂ ಪ್ರತಿಭಟನೆ ಮೊಟಕುಗೊಳಿಸಲ್ಲ ಎಂದು ಪಟ್ಟು ಹಿಡಿಯುತ್ತಿದ್ದಂತೆ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಫೋನ್ ಮಾಡಿ ಐಆರ್ಬಿ ಕಂಪನಿಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿದರು ಈ ವೇಳೆ ಸಾರ್ವಜನಿಕರು ಹಾಗೂ ಐಆರ್ಬಿ ಕಂಪನಿಯ ಅಧಿಕಾರಿಗಳ ಮಧ್ಯೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿ ತಕ್ಷಣ ಕೆಲಸ ಮಾಡಿಕೊಡುವ ಭರವಸೆ ನೀಡಿದರು ಪ್ರಸ್ತಾವನೆ ಹೋಗಿತ್ತು ಆನಂತರ ಇಲ್ಲಿ ಲೋಕಲ್ ಜನರಿಗೆ ಕೆಲವೊಂದು ಭಾಳ ಆಗಲಾದರೂ ಎಲ್ಲರದು ಮನೆಗೇನೆ ವಾಸ್ತೆ ಮನೆ ಅಂಗಡಿ ಮುಂಗಟ್ಟು ಹೋಗ್ತದೆ ಹೇಳೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಗಿನ ಕಾಲದಲ್ಲಿ ಮತ್ತೆ ಅದು ಸ್ವಲ್ಪ ವೈಡ್ ಕಡಿಮೆ ಮಾಡಿದರೆ 30-35 ಮೀಟ್ರ್ ಮಾಡಿದ್ರು ಅದಕ್ಕಾಗಿ ಈಗ ನಿಮಗೆ ಸರ್ವಿಸ್ ರಸ್ತೆದೆಲ್ಲ ಸಮಸ್ಯೆ ಇದೆ ಈಗ ಮತ್ತೆ ಪುನಃ ಬೇಡಿಕೆ ಇಟ್ಟು ಮುಂದೆ ಪ್ರಸ್ತಾವನೆ ಕಳಿಸಿದ್ರೆ ಸರ್ಕಾರದಿಂದ ಲ್ಯಾಂಡ್ ಒಕೇಶನ್ ಆಗ್ತದೆ ಆಗ ಸ್ವಲ್ಪ ಅಗಲ ಆಗ್ತದೆ ಈಗ ಅದಾಯ್ತಲ್ವಾ ಈಗ ಇದನ್ನ ಏನು ಡ್ರೈನೇಜು ಕಾಮಗಾರಿ ಮಾಡ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗ ನಿಲ್ಲಿಸಬಾರ್ದು ಇಲ್ಲ ಇವ್ರಿಗೆ ಡೈರೆಕ್ಷನ್ ಬರಬೇಕು NHIDಿಂದನೇ ಬರಬೇಕು ಎರಡು ಕಡೆ ಈಗ ಬಸ್ ನಿಲ್ದಾಣ ಈಗ ಎಕ್ಸ್ಟ್ರಾ ಒಂದು ಮಾಡ್ಲಿಕ್ಕೆ ಹೇಳಿದ್ರಲ್ಲ ನೀವು ಆ ಲೆಟರ್ ಬರ್ಬೇಕು ಕೇಳಿದಾರಲ್ಲ
ಮೊದಲು ಆರು ಇತ್ತಂತೆ ಇನ್ನು ಎರಡು ಶೆಲ್ಟರ್ ಮಾಡ್ಕೊಡಿಲ್ಲ. ಒಂದು ಮಿನಿಟ್ ಆ ಬಸ್ ಸ್ಟ್ಯಾಂಡ್ ಕಿಯಾ ಕ್ಯಾ ಸ್ಪಾಟ್ ಉದರ್ನೆ ಕಿಯಾ ಉದರ್ ಬಿ ಇಂಪೇಷನ್. ನಾವು ನಿನ್ನೆ ಯಾವಾಗ ಸ್ಟ್ರೈಕ್ ಕರಿತೇವೆ ಅಂತ ಹೇಳಿದ್ರು ಬ್ಯಾರಿಕೇಡ್, ನಾವು ಬ್ಯಾರಿಕೇಡ್ ಯಾವಾಗಿಂದ ಹೇಳ್ತಾ ಇದ್ವಿ ಬ್ಯಾರಿಕೇಡ್ ಹಾಕ್ಸಿ ಬ್ಯಾರಿಕೇಡ್ ಹಾಕ್ಸಿ ಅಂತ. ಬ್ಯಾರಿಕೇಡ್ ಹಾಕ್ಲಿಕ್ಕೆ ತಯಾರಿರಲಿಲ್ಲ. ಕಡೆ ನಿನ್ನೆ ಮಾನ್ಯ ಸಾಹೇಬ್ರೆ ಬಂದವರು ಇಲ್ಲಿ ಬ್ಯಾರಿಕೇಡ್ ಅನ್ನು ತುರ್ತಕ್ಕೆ ಮಾಡಿಸ್ಕೊಟ್ಟಿರೋದು. ಈಗೇನು ಬ್ಯಾರಿಕೇಡ್ ಹಾಕಿದ್ರೆ ತುರ್ತಕ್ಕೆ ಅದು ಪೊಲೀಸ್ ಇಲಾಖೆ ಇದು ಪರ್ಮನೆಂಟ್ ಅಲ್ಲ. ಅದನ್ನ ಬೇರೆ ಕಡೆ ಎಲ್ಲ ಸ್ಟ್ರೈಕ್ ಬೇರೆ ಕಡೆ ಡೈವರ್ಟ್ ಮಾಡಿ ಹೋಗ್ತಾರೆ ಪಂಚಾಯತ್ ವತಿಯಿಂದ ಅಥವಾ ನೀವು ಆಯುರ್ವೇದ ಪೊಲೀಸ್ ಕಡೆಯಿಂದ ಪರ್ಮಿಷನ್ ಕೊಡಿಸಿ ಸರ್. ಹಾಕ್ತೀವಿ ಪಂಚಾಯತ್ ಹಾಕ್ತೀವಿ ಪಂಚಾಯತ್ ಹಾಕ್ತೀವಿ ಪೊಲೀಸ್ ಕಡೆಯಿಂದ ಪರ್ಮಿಷನ್ ಕೊಡಿಸಿ. ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ ಮಾತನಾಡಿ, ಕಳೆದ ಎರಡು ತಿಂಗಳ ಹಿಂದೆ ಹಳದಿಪುರ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಸಂಬಂಧಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಐಆರ್ಬಿ ಕಂಪನಿಗೆ ಲಿಖಿತ ಮನವಿ ನೀಡಿದ್ದೇವೆ. ಆದರೆ ಈವರೆಗೂ ಯಾವುದೇ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಎದುರು ಧರಣಿ ನಡೆಸಿದ್ದೇವೆ. ಶಾಂತಿಯುತ ಪ್ರತಿಭಟನೆ ವೇಳೆ ಐಆರ್ಬಿ ಕಂಪನಿಯ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದು, ಮೊದಲ ಬೇಡಿಕೆಯಾದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಾರಿ ದೀಪ ಅಳವಡಿಕೆ, ಡ್ರೈನೇಜ್, ಶಾಲಾ ಮಕ್ಕಳಿಗಾಗಿ ಫುಟ್ಬ್ರಿಡ್ಜ್ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ. ಅದರಂತೆ ತಹಶೀಲ್ದಾರ್ ಅವರು ಈ ಜವಾಬ್ದಾರಿ ಹೊತ್ತಿದ್ದಾರೆ. ಈಗಾಗಲೇ ಅನೇಕರು ರಾಷ್ಟ್ರೀಯ ಹೆದ್ದಾರಿ ಅಸಮರ್ಪಕ ಕಾಮಗಾರಿಯಿಂದಾಗಿ ಅಪಘಾತದಲ್ಲಿ ಮೃತಪಟ್ಟಿದ್ದು, ಮೃತ ಕುಟುಂಬಕ್ಕೆ ಪರಿಹಾರ ನೀಡಿಲ್ಲ. ಪರಿಹಾರದ ಕುರಿತಾಗಿ ಮೇಲ್ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇವೆ ಎಂದು ಹಾರಿಕೆ ಉತ್ತರ ನೀಡಿದ್ದಾರೆ. ಇನ್ನು ಸರ್ವಿಸ್ ರಸ್ತೆ, ರಸ್ತೆಯ ಎಡ ಮತ್ತು ಬಲಭಾಗಗಳಲ್ಲಿ ಬಸ್ ನಿಲ್ದಾಣ ನಿರ್ಮಿಸಿಕೊಡಬೇಕು. ಈ ನಮ್ಮ ಬೇಡಿಕೆ ಈಡೇರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ನಮ್ಮ ಮನವಿಗೆ ತಹಶೀಲ್ದಾರ್ ಸೋಮವಾರದಿಂದ ದಾರಿ ದೀಪದ ಕೆಲಸ ಪ್ರಾರಂಭ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನುಳಿದ ಕೆಲಸವನ್ನು ಕೂಡ ಮಾಡುವುದಾಗಿ ಒಪ್ಪಿಗೆ ನೀಡಿದ್ದಾರೆ. ಅವರ ಮಾತಿಗೆ ಒಪ್ಪಿ ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳುತ್ತಿದ್ದೇವೆ ಎಂದರು. ಇನ್ನು ಧರಣಿಯ ವೇಳೆ ಆಗಮಿಸದ ಹಳದಿಪುರ ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಭಟನೆ ಕೈಗೊಂಡಿದ್ದರೂ ಸಹ ಹೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿಲ್ಲ ಮತ್ತು ಪ್ರತಿಭಟನೆಗೂ ಬೆಂಬಲ ಸೂಚಿಸಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ಹೊರಹಾಕಿದ ಘಟನೆಯೂ ನಡೆಯಿತು. ರಾಮದಾಸ್ ನಾಯ್ಕ ಮಾತನಾಡಿ, ಹಳದಿಪುರ ಗ್ರಾಮ ಪಂಚಾಯತ್ ಸದಸ್ಯರು ಅಭಿವೃದ್ಧಿಗಾಗಿ ಇದ್ದವರು. ಈ ವಿಷಯದಲ್ಲಿ ಯಾರೂ ಸಹ ರಾಜಕೀಯ ಮಾಡುವ ಅಗತ್ಯವಿಲ್ಲ. ಪ್ರತಿಯೊಬ್ಬರೂ ಅಭಿವೃದ್ಧಿಗಾಗಿ ಹೋರಾಟ ನಡೆಸಬೇಕು. ಎಲ್ಲರೂ ಸಹ ರಾಷ್ಟ್ರೀಯ ಹೆದ್ದಾರಿ ಅಸಮರ್ಪಕ ಕಾಮಗಾರಿ ಬಗ್ಗೆ ಕೈಜೋಡಿಸಬೇಕು. ಈ ಹೋರಾಟಕ್ಕೆ ಬೆರಳೆಣಿಕೆಯಷ್ಟು ಸದಸ್ಯರು ಮಾತ್ರ ಕೈಜೋಡಿಸಿದ್ದಾರೆ. ಈ ಬಗ್ಗೆ ಅವರೇ ತಮ್ಮನ್ನು ತಾವೇ ಪ್ರಶ್ನೆ ಮಾಡಿಕೊಳ್ಳಲಿ. ಐಆರ್ಬಿ ಅಧಿಕಾರಿಗಳು ನಮ್ಮ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದರೆ ಮುಂದೆ ನಾವು ಅವರಿಗೂ ತಕ್ಕ ಬುದ್ಧಿ ಕಲಿಸುತ್ತೇವೆ ಎಂದು ಎಚ್ಚರಿಸಿದರು. ನಿವೃತ್ತ ತಹಶೀಲ್ದಾರ್ ವಿಆರ್ ಗೌಡ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪುಷ್ಪಾ ಮಹೇಶ್, ಸದಸ್ಯರಾದ ಮಮತಾ ವಿನಾಯಕ್ ಶೇಟ್, ಗುಣಮಾಲಾ ಜೈನ್, ಕಮಲಾಗೌಡ, ಛಾಯಾಗೌಡ, ಶ್ಯಾಮಲಾ ನಾಯ್ಕ, ಸೀಮಾ, ನವೀನ್ ನಾಯ್ಕ್, ಗಿರೀಶ್ ಗೌಡ, ಮಹೇಶ್ ನಾಯ್ಕ್ ಸೇರಿದಂತೆ ಊರಿನ ನೂರಾರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಸಾರ್ವಜನಿಕ ವಿಚಾರವಾಗಿ ನಾವು ಒಂದು ಹೋರಾಟ ಕೈ ತಗೊಂಡಿದ್ವಿ. ಈ ಹೋರಾಟಕ್ಕೆ ನಾವು ಪಂಚಾಯತಿನ ಎಲ್ಲ ಸದಸ್ಯರದು ನಮ್ಮ ಜೊತೆ ಇನ್ವಾಲ್ವ್ಮೆಂಟ್ ಕೇಳಿದ್ವಿ. ನಾವು ಒಂದಿಷ್ಟು ಜನ ಬಂದಿಲ್ಲ, ಒಂದಿಷ್ಟು ಜನ ಬಂದಿದ್ದಾರೆ. ಒಟ್ಟಾರೆ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಪಂಚಾಯತು ನಮ್ಮ ಜೊತೆಯಲ್ಲಿ ಈ ಸಮಯದಲ್ಲಿ ಇಡೀ ಈಗಿದ್ದಿದ್ದು ಏನು ಇಲ್ಲಿ ಯಾರು ಎಲ್ಲರೂ ಸೇರಿದ್ರೋ ಒಗ್ಗೊರಲಿನಲ್ಲಿ ಒಂದೇ ಒಂದು ಏನು ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸೋಮವಾರದಿಂದ ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ಪ್ರಾರಂಭಿಸ್ತಾರೆ ಅಂತ ಹೇಳ್ಕೊಂಡು ಈ ವಿಚಾರವಾಗಿ ಇನ್ನೊಂದು ವಿಚಾರ ನಾವು ಸ್ಪಷ್ಟ ಮಾಡಬೇಕು ಅಂದ್ಕೊಂಡು ಇದೇ ಸಮಯದಲ್ಲಿ ಹೇಳ್ತೀನಿ. ಸೋಮವಾರದಿಂದ ಇವರು ಪ್ರಾರಂಭ ಮಾಡಿದ ಕೆಲಸ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಇಡೀ ನಮ್ಮದು ಏನೇನು ಬೇಡಿಕೆ ಇದೆಯೋ ಅದು ಅವರು ಇನ್ ಕೇಸ್ ಮಾಡದೇ ಇದ್ದರೆ ನಾವು RTI ಮೂಲಕ ತಗೊಂಡು ಬಂದಿರುವಂಥ ಎಲ್ಲ ದಾಖಲೆಗಳು ನನ್ನ ಬ್ಯಾಗಲ್ಲೇ ಇದೆ, ಅಷ್ಟು ದಾಖಲೆಗಳನ್ನು ಇಟ್ಕೊಂಡು ನಾವು PILಗೆ ಹೋಗಬೇಕು ಅಂದ್ಕೊಂಡು ನಿರ್ಧಾರ ಮಾಡಿದ್ದೇವೆ. ಇನ್ ಕೇಸ್ ಇವರು ಇದನ್ನು ಇಷ್ಟಕ್ಕೆ ಇವರು ನಮ್ಮ ಮೇಲೆ ಏನು ನಮ್ಮದ್ದಲ್ಲೇ ಗೊಂದಲ ಸೃಷ್ಟಿ ಮಾಡೋದು ಅಥವಾ ನಮ್ಮದ್ದಲ್ಲೇ ರಾಜಕೀಯ ತಂದಿಡೋದು ಏನಾದರೂ ಇವ್ರು ಮಾಡಲಿಕ್ಕೆ ಹೊರಟಿದ್ದಾರೆ ಆಲ್ರೆಡಿ ಹೊರಟಿದ್ದಾರೆ. ಇದು ಮುಂದೆನೂ ಇವರು ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ನೇರವಾಗಿ ನಾವು IRB ವಿರುದ್ಧ PILಗೆ ಹೋಗುವುದಂತೂ ಶತಸಿದ್ಧ. ಯಾಕಂತಂದ್ರೆ ನಾವು ಅದರ ಎಲ್ಲ ಪ್ರಿಪರೇಷನ್ಸು ಮಾಡ್ಕೊಂಡಿದ್ದೇವೆ. ಇದು ಖಾಲಿ ಹಳದಿಪುರಕ್ಕೆ ಅಷ್ಟೇ ಅಲ್ಲದೆಯ ಇಡೀ ಉತ್ತರ ಕನ್ನಡ ಬೆಲ್ಟಿಗೂ ನಾವು ತಗೊಂಡು ಅಲ್ಲಿಂದ ಒಂದು 7-11 ಮೆಂಬರ್ಸಿನ ಒಂದು ಸಮಿತಿಯನ್ನು ರಚನೆ ಮಾಡಿ IRBಯ ವಿರುದ್ಧ ಒಂದು ಉಗ್ರವಾಗಿ
ಕಾನೂನಾತ್ಮಕ ಹೋರಾಟವನ್ನ ಬೆಂಗಳೂರು ಮಟ್ಟದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನು ಅವ್ರಿಗೆ ಬಿಟ್ಟಿರೋದು. ಹೌದು, ಅದನ್ನ ನಾವು ಮುಂಚೆನೂ ಹೇಳಿದ್ದೇವೆ ಆಲ್ರೆಡಿ, ನಮ್ಮ ಹತ್ರ ಅದರ ಪೂರಕ ದಾಖಲೆ ಎಲ್ಲದೂ ಇದೆ ನಮ್ಮ ಹತ್ರ. ಈ ಪರಿಸ್ಥಿತಿಯಲ್ಲಿ ಅವರು ನಮ್ಮನ್ನ ಕಡೆಗಂಡನೆ ಮಾಡಿ, ಇಲ್ಲ ನಾವು ಮಾಡಿದ್ದೇ ಕರೆ, ನಾವು ಮಾಡಿದ್ದೇ ಕಾರ್ಪೊರೇಟ್ ಸೆಕ್ಟರ್ ಮಾಡಿದ್ದೇ ಕರೆ ಅಂದ್ಕೊಂಡು ಅವ್ರು ಮಾಡಲಿಕ್ಕೆ ಹೋದ್ರೆ ಹೋಗ್ಲಿ, ನಾವು ನೋಡ್ತೇವೆ ನಮ್ಮಿಂದ ಏನೇನಾಗುತ್ತೆ ನಾವು ತೋರಿಸ್ತೇವೆ. ಜನರದ್ದು ಏನು ಶಕ್ತಿ ಇದೆಯೋ ಅದನ್ನು ಮತ್ತೊಂದು ಸಲ ಪ್ರದರ್ಶನ ಮಾಡ್ತೇವೆ. ಸಮಸ್ತ ಹಳದಿಪುರ ನಾಗರಿಕರು ಮತ್ತು ಪಂಚಾಯತ್ ಸದಸ್ಯರು ಸೇರಿ ಐ ಆರ್ ಬಿ ವಿರುದ್ಧ ಧರಣಿಯನ್ನು ಮಾಡಿದ್ವಿ. ಯಾಕೆಂದರೆ ನಾವು ಕಳೆದ 2 ತಿಂಗಳ ಹಿಂದೆ ನಾವು ಐ ಆರ್ ಬಿಗೆ ಮನವಿ ಕೊಟ್ಟಿದ್ದರು, ನಮ್ಮದು ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಅಂತ. ಅವರು ಅದಕ್ಕೆ ಸಹಕಾರ ನೀಡಿರಲಿಲ್ಲ. ಅದಕ್ಕೆ ನಾವು ಇವತ್ತೆಲ್ಲ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲರನ್ನು ಸೇರಿಸಿ ನಾವು ಇವತ್ತನ್ನು ಧರಣಿ ಮಾಡಿದ್ವಿ. ಅದಕ್ಕೆ ಐ ಆರ್ ಬಿ ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ, ಹಾಗೂ ತಹಶೀಲ್ದಾರ್ ಸಹ ಜವಾಬ್ದಾರಿ ತಗೊಂಡಿದ್ದಾರೆ. ನಮ್ಮದು ಮೊದಲಿಂದ ದೊಡ್ಡ ಬೇಡಿಕೆ ಅಂದರೆ ದಾರಿ ದೀಪದ್ದಾಗಿತ್ತು. ದಾರಿ ದೀಪದ ಬೇಡಿಕೆಯನ್ನು ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಮೊದಲ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಈ ಮತ್ತು ಡ್ರೈನೇಜ್ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳ ಫುಟ್ ಬ್ರಿಡ್ಜ್ ಸಮಸ್ಯೆಗಳನ್ನು ಸಹ ಬಗೆಹರಿಸಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಅದನ್ನು ಅವರು ಬಗೆಹರಿಸುವವರೆಗೂ ನಾವು ಬಿಡುವುದಿಲ್ಲ. ಯಾಕಂದರೆ ನಾವು ಇದನ್ನು ಶಾಂತಿಯುತವಾಗಿ ನಾವು ಧರಣಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ರೆಡಿದ್ದೇವೆ. ಅಷ್ಟು ಜನ ಪಂಚಾಯತ್ ಮೆಂಬರ್ ಸಹ ಅದಕ್ಕೆ ಸಿದ್ಧರಿದ್ದೇವೆ. ಹಾಗೆ ಮತ್ತು ನಮ್ಮದೆಲ್ಲ ಸಮಸ್ಯೆಗಳನ್ನು ಅವರು ಈಡೇರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರಿಂದ ನಾವು ಇವತ್ತಿನ ಧರಣಿಯನ್ನು ಇಲ್ಲಿಗೆ ಮೊಟಕಗೊಳಿಸಿದ್ದೇವೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಶಿರಾಲಿ ತಾಲೂಕು ಭಟ್ಕಳ್. ಭಟ್ಕಳ್ ತಾಲೂಕಿನ ಶಿರಾಲಿ ಸಾರದಹೊಳೆ ನಾಮಧಾರಿ ಸಮಾಜದ ಆರಾಧ್ಯ ದೇವ. ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಇದರ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ 8, 2022 ಫೆಬ್ರವರಿ 14 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿವೆ. ಅಂದಾಜು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಬೃಹತ್ ಶಿಲಾಮಯ ದೇವಸ್ಥಾನವು ಸಮಾಜದ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪುನರ್ ನಿರ್ಮಾಣಗೊಳ್ಳಲಿದೆ. ಸಮಸ್ತ ನಾಮಧಾರಿ ಸಮಾಜದ ಬಂಧುಗಳು ಹಾಗೂ ಭಕ್ತಾದಿಗಳು ಶ್ರೀದೇವರ ಕಾರ್ಯಕ್ಕೆ ಕೈಜೋಡಿಸಿ ತನು ಮನ ಧನ ಸಹಕಾರ ನೀಡಿ ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಶಿರಾಲಿ ತಾಲೂಕು ಭಟ್ಕಳ್. ಮೊಬೈಲ್ ನಂಬರ್ 9448756023, 9986699596, 9481275817 ಮತ್ತು 9448438618. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಐಶಾ ಪ್ಲಾಜಾ, ಮೇನ್ ರೋಡ್, ಭಟ್ಕಳ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಳ್. ಫೋನ್ ನಂಬರ್ 9448153512, 9845688916, 7760333929. ಷರತ್ತುಗಳು ಅನ್ವಯಿಸುತ್ತವೆ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ದೇಶದ ಪ್ರಧಾನಮಂತ್ರಿಗಳು ತಮ್ಮ ರಾಜ್ಯ ಪ್ರವಾಸದಲ್ಲಿರುವಾಗ ಅವರಿಗೆ ಭದ್ರತೆ ಒದಗಿಸದೆ ಲೋಪ ಎಸಗಿದ ಪಂಜಾಬ್ ಮುಖ್ಯಮಂತ್ರಿ ಚರಣ್ಜಿತ್ ಸಿಂಗ್ ಚಿನ್ನಿ ಅವರ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಆಗ್ರಹಿಸಿ ಭಟ್ಕಳ್ ಸಹಾಯಕ ಆಯುಕ್ತರ ಮೂಲಕ ಬಿಜೆಪಿ ಭಟ್ಕಳ್ ಮಂಡಳದ ವತಿಯಿಂದ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳು ಜನವರಿ 5 ಪಂಜಾಬ್ ಪ್ರವಾಸದಲ್ಲಿದ್ದಾಗ ಉದ್ದೇಶಪೂರ್ವಕವಾಗಿ ಭದ್ರತಾ ಲೋಪ ಎಸಗಿರುವುದರಿಂದಾಗಿ ಪ್ರಧಾನಮಂತ್ರಿಯವರ ವಾಹನವು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ನಿಲ್ಲುವಂತಾಗಿ ಪ್ರಧಾನಿಯವರ ಜೀವಕ್ಕೆ ಗಂಡಾಂತರ ತರಬಹುದಾದಂತಹ ದುಷ್ಟ ಕಾರ್ಯ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಉದ್ದೇಶಪೂರ್ವಕವಾಗಿ ನಡೆಸಿದ ಭದ್ರತಾ ವೈಫಲ್ಯ ಎಂದು ಕಂಡುಬರುತ್ತಿದ್ದು ಸರ್ಕಾರದ ನಡೆ ಗಂಡಾಂತರಕಾರಿಯಾಗಿದೆ. ದೇಶದ ಪ್ರಧಾನಿಯವರ ಭದ್ರತೆಯ ವಿಷಯದಲ್ಲಿ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ತೋರಿದ ಸರ್ಕಾರವನ್ನು ವಜಾ ಮಾಡಬೇಕು ಮತ್ತು ಈ ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂದು ಪತ್ತೆಹಚ್ಚಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ಎಸ್ ರವಿಚಂದ್ರ ಅವರು ಮನವಿ ಸ್ವೀಕರಿಸಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಸುಬ್ರಾಯ್ ದೇವಡಿಗ ಮಾತನಾಡಿ, ಕಾಂಗ್ರೆಸ್ ಪಕ್ಷ
ನರೇಂದ್ರ ಮೋದಿ ಪ್ರಧಾನಿ ಆದ ದಿನದಿಂದಲೂ ಪ್ರಧಾನಿಯವರ ಬಗ್ಗೆ ನಕಾರಾತ್ಮಕ ಧೋರಣೆ ಅನುಸರಿಸುತ್ತಿದೆ. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ವಿರೋಧ ಮಾಡುತ್ತಿದೆ. ಕಾಂಗ್ರೆಸ್ 2014ರಿಂದ ಇಲ್ಲಿಯವರೆಗೂ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಡೆದುಕೊಳ್ಳುತ್ತಿಲ್ಲ. ಪ್ರಧಾನಿಯವರು ದೇಶದ ಎಲ್ಲಾ ಜನರ ಪ್ರತಿನಿಧಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಇನ್ನಾದರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಪಂಜಾಬ್ ಕಾಂಗ್ರೆಸ್ ಸರ್ಕಾರ ಪ್ರಧಾನಿಯವರು ಪ್ರವಾಸ ಮಾಡುತ್ತಿದ್ದರೂ ಅವರು ಸಂಚರಿಸುವ ರಸ್ತೆಯಲ್ಲೇ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಿದೆ. ಇದೊಂದು ಷಡ್ಯಂತ್ರವಾಗಿದ್ದು ಸೂಕ್ತ ತನಿಖೆ ನಡೆಸಬೇಕು. ಕೂಡಲೇ ಪಂಜಾಬ್ ಸರ್ಕಾರವನ್ನು ರಾಷ್ಟ್ರಪತಿಯವರು ವಜಾ ಮಾಡಬೇಕು ಎಂದು ಹೇಳಿದರು. ಇಡೀ ದೇಶನೇ ಒಂದು ರೀತಿಯಲ್ಲಿ ತಲೆ ತಗ್ಗಿಸಬೇಕಾದಂತ ವಿಷಯ. ಯಾಕೆ ಹೇಳಿದ್ರೆ ಪ್ರಧಾನಮಂತ್ರಿಯವರು ಯಾವ್ದಾದ್ರು ರಾಜ್ಯಕ್ಕೆ ಪ್ರವಾಸಕ್ಕೆ ಹೋದಾಗ ಅವರ ಸಂಪೂರ್ಣ ರಕ್ಷಣೆ ಹೊಣೆ ಅಲ್ಲಿಯ ಸರ್ಕಾರ ಮತ್ತು ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಆಗಿರ್ತದೆ. ಮೊನ್ನೆ ಪ್ರಧಾನಮಂತ್ರಿಗಳು ಏನು ಬಠಿಂಡಾ ಏರ್ಪೋರ್ಟ್ ನಿಂದ ಹಮೀರ್ಪುರಕ್ಕೆ ಹೋಗಿ ಭಾಷಣ ಮಾಡುವವರಿದ್ರು. ಮಾರ್ಗ ಮಧ್ಯದಲ್ಲಿ ಫ್ಲೈಓವರ್ ಮೇಲೆ 20 ನಿಮಿಷ ಕಾದು ವಾಪಸ್ ಬಂದಿದ್ದಾರೆ. ಪ್ರಧಾನಮಂತ್ರಿಯ ಭದ್ರತಾ ಸಿಬ್ಬಂದಿಗಳು ಪಂಜಾಬ್ ಸರ್ಕಾರದ ಮುಖ್ಯಮಂತ್ರಿಗೆ ಫೋನ್ ಮಾಡಿದ್ರೆ ಅವರು ಫೋನ್ ಸ್ವೀಕಾರ ಮಾಡ್ತಾ ಇಲ್ಲ. ಪಂಜಾಬ್ ಡಿಜಿಪಿ ಫೋನ್ ಮಾಡಿದ್ರೆ ಅವರು ಸಹಿತ ಫೋನ್ ಸ್ವೀಕಾರ ಮಾಡ್ತಾ ಇಲ್ಲ. ಈ ಘಟನೆ ಎಲ್ಲಿ ನಡೆದಿದೆ ಅಂತ ನಾವು ಒಮ್ಮೆ ನೆನಪು ಮಾಡ್ಕೊಳ್ಬೇಕು. ಏನು ಫ್ಲೈಓವರ್ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳ ವಾಹನ 20 ನಿಮಿಷ ನಿಂತ್ಕೊಂಡು ಅಲ್ಲಿಂದ ಪಾಕಿಸ್ತಾನದ ಗಡಿಗೆ ಕೇವಲ 10 ಕಿಲೋಮೀಟರ್ ದೂರ ಇದೆ. ಇದಕ್ಕಿಂತ ಪ್ರಧಾನಮಂತ್ರಿಗಳು ಹೋಗೋ ಪೂರ್ವದಲ್ಲಿ ಸ್ವತಃ ಪಂಜಾಬ್ ಡಿಜಿಪಿನೇ ಆ ಮಾರ್ಗದ ರಿಹರ್ಸಲ್ ಮಾಡಿ ಬಂದಿರುತ್ತಾರೆ. ಇಷ್ಟೆಲ್ಲ ಇದ್ದಾಗೂ ಸಹಿತ ಪ್ರಧಾನಮಂತ್ರಿಗಳು ಬರುವ ಮಾರ್ಗದಲ್ಲಿ ಪ್ರತಿಭಟನೆಗೆ ಜನ ಹೇಗೆ ಬಂದರು, ಈ ಮಾಹಿತಿ ಸೋರಿಕೆ ಆದ್ಯಾಗೆ, ಇದ್ರ ಬಗ್ಗೆ ಪಂಜಾಬ್ ಸರ್ಕಾರ ಉತ್ತರ ಕೊಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ಶಾಂತಾರಾಮ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ ನಾಯ್ಕ್, ಯುವಮೋರ್ಚಾ ಅಧ್ಯಕ್ಷ ಮಹೇಂದ್ರ ನಾಯ್ಕ್, ಜಿಲ್ಲಾ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ರವಿ ನಾಯ್ಕ್ ಜಾಲಿ, ತಾಲೂಕಾ ಕಾರ್ಯದರ್ಶಿ ಭಾಸ್ಕರ್ ದೈಮನೆ, ಸಂತೋಷ್ ನಾಯ್ಕ್, ಸವಿತಾ ಗೊಂಡ, ಶ್ರೇಯಾ ಮಹಾಲೆ, ಶ್ರೀಕಾಂತ್ ನಾಯ್ಕ್, ಲಕ್ಷ್ಮೀನಾರಾಯಣ ನಾಯ್ಕ್, ಈಶ್ವರ್ ನಾಯ್ಕ್ ಬೈಲೂರ್, ಸವಿತಾ ದೇವಡಿಗ, ಮಂಜುನಾಥ್ ನಾಯ್ಕ್ ಚಿತ್ರಾಪುರ್, ವೆಂಕಟೇಶ್ ನಾಯ್ಕ್ ಮುಟ್ಟಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಬದುಕಿನ ಬಗ್ಗೆ ಕನಸುಗಳನ್ನು ಕಟ್ಟಿಕೊಂಡಿದ್ದ ಕನಸು ಕಂಗಳ ಪಿಯುಸಿ ವಿದ್ಯಾರ್ಥಿನಿಯೋರ್ವಳು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಕೋಣೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಭಟ್ಕಳ ಬೆಳಕೆ ಪಂಚಾಯತ್ ವ್ಯಾಪ್ತಿಯ ಕಾನ್ಮದ್ಲು ಬೊಮ್ಕೇರಿ ಕೊಚ್ಚರೆಯಲ್ಲಿ ನಡೆದಿದೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಕವನಾ ಮಂಜುನಾಥ್ ನಾಯ್ಕ್ 17 ವರ್ಷ ಸಾವನ್ನಪ್ಪಿದ ಮೃತ ವಿದ್ಯಾರ್ಥಿನಿ. ಈಕೆ ಪಕ್ಕದ ಉಡುಪಿ ಜಿಲ್ಲೆಯ ಬೈಂದೂರಿನ ಪಿಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ಶುಕ್ರವಾರ ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನದೇ ವೇಲ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಬಗ್ಗೆ ಜಟ್ಟ ಸುಬ್ಬಾನಾಯ್ಕ್ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಗ್ರಾಮೀಣ ಠಾಣೆ ಪಿಎಸ್ಐ ಭರತ್ ನಾಯಕ್ ಹಾಗೂ ಎಎಸ್ಐ ಮಂಜುನಾಥ್ ಗೌಡರ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಪಂಜಾಬ್ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪಂಜಾಬ್ನ ಫಿರೋಜ್ಪುರ ಪ್ರವಾಸ ಸಂದರ್ಭದಲ್ಲಿ ನಡೆದ ಭದ್ರತಾ ವೈಫಲ್ಯ ಮತ್ತು ಹತ್ಯೆಯ ಸಂಚಿನ ತನಿಖೆಯನ್ನು ಅತಿ ಶೀಘ್ರದಲ್ಲಿ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಯುವಮೋರ್ಚಾ ಹೊನ್ನಾವರ ಘಟಕದಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಬಿಜೆಪಿ ಮಂಡಲಾಧ್ಯಕ್ಷ ರಾಜು ಭಂಡಾರಿ ಮಾತನಾಡಿ, ಪ್ರಧಾನಿಯವರ ಪಂಜಾಬ್ ಪ್ರವಾಸದ ವೇಳೆ ದೇಶದ ಯಾವುದೇ ಪ್ರಧಾನಮಂತ್ರಿಗೆ ಆಗದ ಅವಮಾನ ಅಲ್ಲಿನ ಸರ್ಕಾರ ಮಾಡಿದೆ. ಪ್ರಧಾನಿ ಮೋದಿಯವರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಅವರ ಸಂಚಾರ ತಡೆದು ಅವರ ಪ್ರಾಣ ಅಪಾಯ ಸ್ಥಿತಿಗೆ ತಳ್ಳಿದ್ದಾರೆ. ಇದಕ್ಕೆ ನೇರ ಹೊಣೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಅವರ ಕೃಪೆಯಿಂದ ಆಡಳಿತ ನಡೆಸುತ್ತಿರುವ ಪಂಜಾಬ್ ಮುಖ್ಯಮಂತ್ರಿ ಚರಣ್ಜಿತ್ ಸಿಂಗ್ ಚಿನ್ನಿ ಎಂದು ದೂರಿದರು. ಶಿಷ್ಟಾಚಾರದ ಪ್ರಕಾರ ಪಂಜಾಬ್ ಮುಖ್ಯಮಂತ್ರಿ ವಿಮಾನ ನಿಲ್ದಾಣಕ್ಕೆ ಬಂದು ಸ್ವಾಗತಿಸಬೇಕಿತ್ತು. ಅದರ ಬಗ್ಗೆ ಕೇಳಿದಾಗ ತಾನು ಕೊರೋನಾ ಸೋಂಕಿತನ ಸಂಪರ್ಕಕ್ಕೆ ಬಂದಿದ್ದೆ ಎಂದು ಉತ್ತರಿಸುತ್ತಾರೆ. ಅದೇ ದಿನ ಸಾಯಂಕಾಲ ಪತ್ರಿಕಾಗೋಷ್ಠಿ ನಡೆಸುತ್ತಾರೆ. ಮಾರನೇ ದಿನ ತನ್ನ ಕಾರಿನಲ್ಲಿ ಪತ್ರಕರ್ತನೊಬ್ಬನನ್ನು ಪಕ್ಕದಲ್ಲಿ ಕೂರಿಸಿ ಸಂದರ್ಶನವನ್ನು ನೀಡುತ್ತಾರೆ. ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಬಾಲಿಶತನದ ಹೇಳಿಕೆ ನೀಡುತ್ತಾರೆ. ರಾಷ್ಟ್ರಪತಿಯವರು ಮಧ್ಯಪ್ರವೇಶಿಸಿ ಪಂಜಾಬ್ ಸರ್ಕಾರವನ್ನು ಕಿತ್ತೆಸೆದು ರಾಷ್ಟ್ರಪತಿ ಆಡಳಿತ ಜಾರಿ ತರಬೇಕೆಂದು ವಿನಂತಿಸುತ್ತೇನೆ ಎಂದರು. ಪ್ರಧಾನಮಂತ್ರಿ ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳು ಸಂಚರಿಸುತ್ತಿದ್ದಾರೆ ಎಂದರೆ ಅಲ್ಲಿನ ಡಿಜಿ ಪೂರ್ಣ ಜವಾಬ್ದಾರಿ ಹೊರಬೇಕು. ಅಲ್ಲಿರುವವರು ಕೇರ್ಟೇಕರ್ ಡಿಜಿ ಪ್ರಧಾನಿಯವರು ಯಾವಾಗ ವಾಯು ಮಾರ್ಗದಲ್ಲಿ ಹೋಗಲು ಸಾಧ್ಯವಾಗಲಿಲ್ಲವೋ
ಆಗ ರಸ್ತೆ ಮಾರ್ಗ ಆಯ್ಕೆ ಮಾಡಿಕೊಂಡಿದ್ದರು. ವಿಶೇಷ ರಕ್ಷಣಾ ದಳ ಹಾಗೂ ರಾಜ್ಯ ಪೊಲೀಸ್ ಅವರ ಸಮನ್ವಯದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಅವರ ಸಂಚಾರಕ್ಕೆ ಸಂಪೂರ್ಣ ಸುರಕ್ಷತೆ ಇದೆ ಎಂದು ಹೇಳಿರುವ ಕಾರಣಕ್ಕೆ ರಸ್ತೆ ಮಾರ್ಗ ಆಯ್ಕೆ ಮಾಡಿದ್ದರು. ಆದರೆ ಪಾಕಿಸ್ತಾನದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಹುಸೇನಿ ವಾಲ್ದ ಮೇಲ್ಸೇತುವೆಯಲ್ಲಿ ಪ್ರಧಾನಿಯವರ ಕಾರು ಅಡ್ಡಹಾಕಿ ಸಂಚಾರ ನಿಲ್ಲಿಸಿದ್ದರು. ಇದು ದುರುದ್ದೇಶದಿಂದ ಮಾಡಿರುವ ಕುತಂತ್ರ ಎಂದರು. ಚನ್ನಿ ಅವರು ಪ್ರೋಟೋಕಾಲ್ ಪ್ರಕಾರ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡಬೇಕಿತ್ತು, ಸ್ವಾಗತಕ್ಕೆ ಹೋಗಿಲ್ಲ. ಅದರ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಾನು ಕೊರೋನಾ ಪಾಸಿಟಿವ್ ಒಬ್ಬರೊಟ್ಟಿಗೆ ಸಂಪರ್ಕಕ್ಕೆ ಬಂದಿದೆ, ಆದ್ದರಿಂದ ತನಗೆ ವಿಮಾನ ನಿಲ್ದಾಣಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಎರಡನೇ ದಿವಸ ಅವರು ಅದೇ ದಿವಸ ಸಂಜೆಗೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅದರ ನಂತರ ನೆಕ್ಸ್ಟ್ ಡೇ ಅವರು ಒಂದು ಪತ್ರಕರ್ತನನ್ನು ತನ್ನ ಸೈಡಿಗೆ ಕೂತ್ಕೊಂಡು ಕಾರಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಹೋಗ್ತಾರೆ. ಎಲ್ಲರೂ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿಯಿಂದ ಹಿಡಿದು ಅಷ್ಟು ರಂಜಿತ್ ಸಿಂಗ್ ಸುರ್ಜೇವಾಲಾಯಿಂದ ಹಿಡಿದು ಅವರ ಏನು ಪ್ರವಕ್ತೆಗಳಿದ್ದಾರೋ ಅವರೆಲ್ಲರೂ ಕೂಡ ಬಾಲಿಶತನದ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಾವು ಇವತ್ತು ಇಲ್ಲಿ ಸೇರಿಕೊಂಡು ಏನು ನಮ್ಮದು ವಿನಂತಿ ಏನು ಕೇಳಿದ್ರೆ, ಘನವೆತ್ತ ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಿ ಈ ಪಂಜಾಬ್ ಸರ್ಕಾರವನ್ನು ಕಿತ್ತೊಗೆದು ರಾಷ್ಟ್ರಪತಿ ಆಡಳಿತವನ್ನು ಅಲ್ಲಿ ಜಾರಿ ತರಬೇಕು ಅಂತ ಹೇಳಿಕೊಂಡು ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಸುಳ್ಳು. ಯಾಕಂತಂದರೆ ಒಂದು ಪ್ರಧಾನಮಂತ್ರಿಯವರು ಒಂದು VIP ಮೂಮೆಂಟ್ ಇದೆ ಅಂತ ಹೇಳಿದ್ರೆ ಅದು ಏನಾಗ್ತದೆ ಕೇಳಿದ್ರೆ, ಅವರಿಗೆ ಅಲ್ಲಿ ಏನು ರೋಡ್ ಇದೆ ಅಲ್ಲಿನ ಡಿಜಿ ಓ ಪೊಲೀಸ್ ಅದನ್ನು ಕೊಡಬೇಕು. ಪಂಜಾಬ್ನಲ್ಲಿ ಇವತ್ತು ನಿಮ್ಗೆ ಗೊತ್ತಿರಬಹುದು ಪರ್ಮನೆಂಟ್ DG ಇಲ್ಲ, ಅಲ್ಲಿ ಕ್ಯಾರೆಟೇಕರ್ DG ಅವರಿಗೆ, ಮತ್ತೆ ನವಜೋತ್ ಸಿಂಗ್ ಸಿದ್ದು ಅವರ ಒಂದು ಇದರಿಂದ ಪರ್ಮನೆಂಟ್ DGಯನ್ನು ಕೂಡ ಅವ್ರಿಗೆ ನೇಮಿಸ್ಲಿಕ್ಕಾಗಲಿಲ್ಲ. ಯಾವಾಗ ವಾಯುಮಾರ್ಗವಾಗಿ ಹೋಗ್ಲಿಕ್ಕೆ ಆಗಲಿಲ್ವೋ ಹೆಲಿಕಾಪ್ಟರ್, ಆವಾಗ ರಸ್ತೆಯನ್ನು ಅವರು ಆರಿಸ್ಕೊಂಡಿದ್ರು. ಆ ರಸ್ತೆಯನ್ನು ಆರಿಸ್ಕೊಳ್ಳೋದಿದ್ರು ಕೂಡ SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅವರು ಮತ್ತೆ ಸ್ಟೇಟ್ ಪೊಲೀಸ್ ಅವರ ಒಂದು ಸಮನ್ವಯದಲ್ಲಿ ಅದು ಆಗ್ತದೆ. ಅವರಿಗೆ ಅದಕ್ಕೆ ರೂಟ್ ಕ್ಲಿಯರ್ ಇದೆ ಅನ್ನೋದು ಹೇಳಿದ್ದು ಒಂದೇ ಕಾರಣಕ್ಕಾಗಿ ಅವರು ರಸ್ತೆ ಮಾರ್ಗವನ್ನು ಇದು ಮಾಡಿದ್ರು, ಆಯ್ಕೆ ಮಾಡಿದ್ರು. ಆದರೆ ಆ ರಸ್ತೆ ಮಾರ್ಗವಾಗಿ ಹೋಗಬೇಕಿದ್ರೆ ಅದೇ ಒಂದು ಸ್ಥಳದಲ್ಲಿ ಫ್ಲೈಓವರಲ್ಲಿ ಹುಸೇನಿ ವಾಲಾ ಪಾಕಿಸ್ತಾನದಿಂದ ಬಾರ್ಡರಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಜಾಗದಲ್ಲಿ ಇವರು ಟ್ರ್ಯಾಕ್ಟರ್ಗಳನ್ನು ಅಡ್ಡ ಹಾಕಿ ಒಂದು 50-60 ಜನ ಟ್ರ್ಯಾಕ್ಟರ್ಗಳನ್ನು ಅಡ್ಡ ಹಾಕಿ ಆ ರಸ್ತೆಯನ್ನು ವನ್ವೇನ ನಿಲ್ಲಿಸ್ತಾನೆ ಅಂತ ಹೇಳಿದ್ರೆ ಇದು ದುರುದ್ದೇಶಪೂರ್ವಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿದಂತ ಒಂದು ಪ್ರಜ್ಞೆ ಅಂತ ಈ ಹೇಳಬೇಕು. ತಹಶೀಲ್ದಾರ್ ನಾಗರಾಜ್ ನಾಯ್ಕ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ, ಮುಖಂಡರಾದ MS ಹೆಗಡೆ ಕಣ್ಣಿ, ಯುವ ಮೋರ್ಚಾ ತಾಲೂಕಾಧ್ಯಕ್ಷ ಸಚಿನ್ ಶೇಟ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಜೋಶಿ, ಕೇಶವಗೌಡ, ಪದಾಧಿಕಾರಿಗಳಾದ ಶಿವರಾಜ್ ನಾಯ್ಕ್, ಪ್ರದೀಪ್ ನಾಯ್ಕ್, ಸಂದೇಶ್, ಶಿವಾನಂದ್ ಮರಾಠಿ, ವಿನೋದ್ ಗೌಡ, ಶಿವರಾಜ್ ಗುನ್ಗಾ ಮತ್ತಿತರರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಮೇಕೆದಾಟು ಪಾದಯಾತ್ರೆಗೆ ಹೆಚ್ಚಿನ ಜನರು ಬರಬೇಕು ಎಂದು HM ಗಣೇಶ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಜನವರಿ 9 ತಾರೀಕು ನಡೆಯುವ ಮೇಕೆದಾಟು ಪಾದಯಾತ್ರೆಯನ್ನು ಪಕ್ಷದ ವರಿಷ್ಠರ ಆದೇಶದಂತೆ ಜನವರಿ 10 ತಾರೀಕಿಗೆ ಮುಂದೂಡಲಾಗಿದೆ. ಮೇಕೆದಾಟು ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಜನರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಯುವ ಮುಖಂಡ HM ಗಣೇಶ್ ಪ್ರಸಾದ್ ತಿಳಿಸಿದ್ದಾರೆ. ಅದೇ ತರ ಬೆಳಗ್ಗೆ 8:00 ಕನಕಪುರ ತಾಲೂಕಿನ ದೊಡ್ಡನಹಳ್ಳಿ ಗ್ರಾಮ DK ಶಿವಕುಮಾರ್ ಅವರ ಊರು, ಅಲ್ಲಿಂದ ಪಾದಯಾತ್ರೆ ಆರಂಭ ಆಗಿ 15 ಕಿಲೋಮೀಟರ್ ವರೆಗೂ ಅಂದರೆ ಕನಕಪುರ ಟೌನ್ ವರೆಗೂ ಹೋಗುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ನಿಮ್ಗೆಲ್ಲ ತಿಳಿದೇ ಇದೆ, ಮೇಕೆದಾಟು ಯೋಜನೆ ಅನುಮೋದನೆ ಆಗಿದ್ರೂ ಕೂಡ ಸರ್ಕಾರ ಮಾಡಲಿಕ್ಕೆ ಹಿಂಡೇಟ್ ಆಗ್ತಿರೋದ್ರಿಂದ ಇದನ್ನ ಆಗಲೇಬೇಕು ತ್ವರಿತವಾಗಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯವರ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ನಡೀತಿದೆ. ಈ ಪಾದಯಾತ್ರೆ ಮಾಡೋ ಮುಖಾಂತರ ನಾವು ಸರ್ಕಾರದ ಮೇಲೆ ಒತ್ತಡ ಹೇಳಬೇಕಾಗಿರೋದ್ರಿಂದ ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದಿಂದ ಸಾಕಷ್ಟು ಜನಗಳು ಬಂದು ಭಾಗವಹಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಜೊತೆಗೆ ಆ ದಿನ ಬೆಳಗ್ಗೆ ನಾವು 5 ಗಂಟೆಗೆ ಹೊರಟು ಇಲ್ಲಿಂದ ಕನಕಪುರಕ್ಕೆ ತಲುಪಬೇಕಾಗಿದೆ. ಸೊ ದಯವಿಟ್ಟು ಎಲ್ಲರೂ ಬೇಗ ಹೊರಡಬೇಕು. ಜೊತೆಗೆ ಬಸ್ಸಿನ ವ್ಯವಸ್ಥೆಯನ್ನು ನಮ್ಮ ಪಕ್ಷದ ವತಿಯಿಂದ ಮಾಡಲಾಗಿದೆ. ಆದ್ದರಿಂದ ನೀವು ಬರೋ ಅಂತ ಆಸಕ್ತಿ ಉಳ್ಳವರು ದಯವಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಮತ್ತು ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳು. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ TV. ಇದು ನಿಮ್ಮ ವಾಹಿನಿ.